ಬಿಬಿಎಂಪಿ ಕಚೇರಿಯಲ್ಲಿ ಗಲಾಟೆ ಆಗೋಗಿದೆ. ಯಾರ್ಯಾರ ಮಧ್ಯೆ ಅಂದ್ರೆ ಅಧಿಕಾರಿ ಮತ್ತು ಗುತ್ತಿಗೆದಾರರ ನಡುವೆ ಗಲಾಟೆ. ಅರಣ್ಯ ಅಧಿಕಾರಿ ಮೇಲೆ ಗುತ್ತಿಗೆದಾರರು ಹಲ್ಲೆ ಮಾಡಿದ್ದಾರಂತೆ. ಅರಣ್ಯ ಅಧಿಕಾರಿ ರಾಜಪ್ಪ ಮೇಲೆ ಅರಣ್ಯ ಗುತ್ತಿಗೆದಾರರ ಹಲ್ಲೆ. ಬ್ರೇಕಿಂಗ್ ನ್ಯೂಸ್. ಗುತ್ತಿಗೆದಾರರಾದ ಚನ್ನಪ್ಪ ಶ್ರೀನಿವಾಸ್ ವಿರುದ್ಧ ಹಲ್ಲೆ ಆರೋಪ. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಹಲ್ಲೆ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಕ್ತಲ್ಲ ಅಂಗ ಡಾಕ್ಯುಮೆಂಟೇಷನ್, ಏನು ತೊಂದರೆನೇ ಇಲ್ಲ. ಸೊ ಹಾಗಾಗಿ ದಾಖಲೆ ಸಿಕ್ತು. ಆ ಅಧಿಕಾರಿ ಮೇಲೆ ಗುತ್ತಿಗೆದಾರರು, ಯಾರು ಚನ್ನಪ್ಪ ಶ್ರೀನಿವಾಸ್ ಅವರಿಬ್ಬರು ಕೂಡ ಹಲ್ಲೆ ಮಾಡಿದ್ದಾರಂತೆ. ಅರಣ್ಯಾಧಿಕಾರಿ ರಾಜಪ್ಪ ಮೇಲೆ ಅವರು ಹಲ್ಲೆ ಮಾಡುತ್ತಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಲಸೂರು ಗೇಟ್ ಪೊಲೀಸ್ ಠಾಣೆ ಎಫ್ಐಆರ್ ಕೂಡ ದಾಖಲಾಗಿದೆ. ಹಲ್ಲೆ ದೃಶ್ಯಗಳು ಸಿಸಿಟಿವಿಯಲ್ಲಿ ಸಿಕ್ಕಿರೋದ್ರಿಂದ ಅವ್ರು ಹೇಳಂಗೆ ಇಲ್ಲ, ಸರ್ ನಾವೇನು ಮಾಡೇ ಇಲ್ಲ ಸರ್, ನಮ್ಗೆ ಗೊತ್ತೇ ಇಲ್ಲ ಸರ್ ಅಂತೆಲ್ಲ ಹೇಳಂಗೂ ಇಲ್ಲ. ಬಿಕಾಸ್ ಹೊಡೆದಿರೋದು, ಹಲ್ಲೆ ಮಾಡಿರೋದು ಎಲ್ಲ ಸಿಸಿಟಿವಿಯಲ್ಲಿ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ಬಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್. ಎಸ್ ಸರ್, ಗುಡ್ ಮಾರ್ನಿಂಗ್. ಸಿಸಿಟಿವಿ ದೃಶ್ಯ ಏನ್ ಹೇಳುತ್ತೆ? ಹರೀಶ್, ಈಗ ಈ ಮೊದಲೇ ಅಲ್ಲ, ಈ ಬಿಬಿಎಂಪಿ ಒಂದು ಕೇಂದ್ರ ಕಚೇರಿಯಲ್ಲಿ ಒಂದು ಗಲಾಟೆ ಮಾಡ್ಕೊಳ್ಳೋದು ಮತ್ತೆ ಹೊಡೆದಾಡುವಂತದ್ದು ಇದೆಲ್ಲ ಆಗಾಗ ಈ ಪ್ರಕರಣಗಳು ಬರ್ತವೆ. ಎಸ್ ಎಸ್ ಹರೀಶ್, ಅಂದ್ರೆ ಕಳೆದ ಒಂದು ತಿಂಗಳ ಅಂದ್ರೆ ಎರಡ್ ಮೂರು ತಿಂಗಳ ಹಿಂದೆಲ್ಲೂ ಕೂಡ ಒಂದು ಪ್ರಕರಣ ಕೂಡ ಆ ಒಂದು ಕೇಂದ್ರದಲ್ಲಿ ಅಂದ್ರೆ ಬಿಬಿಎಂಪಿಯ ಕಚೇರಿಯಲ್ಲೂ ಕೂಡ ಹೊಡೆದಾಡುವಂತದ್ದು ಮತ್ತೆ ಅಲ್ಲಿ ಏನು ಡಿ ಗ್ರೂಪ್ ನೌಕರರನ್ನ ಅಲ್ಲಿ ಸ್ಟೇಪಲ್ ಓದುವಂತದ್ದಾಗಿರ್ಬೋದು, ಅವರನ್ನ ನಿಲ್ಲಿಸುವಂತದ್ದು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು. ಎಸ್ ಹರೀಶ್, ಅಂದ್ರೆ ಈ ರಾಜಪ್ಪ ಅಂತ ಏನಿದ್ದಾರೆ, ಇವ್ರು ಬಿಬಿಎಂಪಿ ಒಂದು ಅರಣ್ಯ ಅಧಿಕಾರಿ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಗುತ್ತಿಗೆದಾರರಾಗಿರುವಂತಹ ಮುನ್ ಮೂರ್ನಾಲ್ಕು ಜನ ಅವರ ಕಚೇರಿಯ ಒಳಗಡೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತಿನ ಮಾತಿಗೆ ಬೆಳೆವಂತ ಸಿಸಿಟಿವಿಯಲ್ಲಿ ಎಲ್ಲ ಕೂಡ ರೆಕಾರ್ಡ್ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಅಧಿಕಾರಿ ಮತ್ತೆ ಅಧಿಕಾರಿ ಸಿಬ್ಬಂದಿ ವರ್ಗ ಆಗಿರ್ಬೋದು ಅಲ್ಲೆಲ್ಲರೂ ಕೂಡ ಜೊತೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಗುತ್ತಿಗೆದಾರರು ಒಂದು ಕಾಂಟ್ರಾಕ್ಟ್ ವಿಚಾರವಾಗಿ ಅವರಿಬ್ಬರ ನೋಡಿ ಮಾತುಕತೆ ತೆಗೆದುಕೊಂಡಿರುವ ಹಂತದಲ್ಲಿ ರಾಜಪ್ಪನ ಮೇಲೆ ಹಲ್ಲೆ ಮಾಡುವಂತ ಆರೋಪ ಮಾಡಲಾಗಿರುವಂತದ್ದು. ಸದ್ಯೀಗ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಒಂದೀಗ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರುವಂತದ್ದು. ಸದ್ಯೀಗ ಗುತ್ತಿಗೆದಾರರು ಏಕಾಏಕಿ ಬಂದು ನನ್ನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು ಮತ್ತೆ ಅದಲ್ಲದೆ ಅವಾಚ್ಯ ಶಬ್ದಗಳನ್ನ ಕೂಡ ನಿಂದನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಇವರೇನು ಮಾತನಾಡುವಂತದ್ದಾಗಿರ್ಬೋದು ಮತ್ತೆ ಇವರ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿಕೊಂಡದಲ್ಲದೆ ಅವರ ಮೇಲೆ ಹಲ್ಲೆ ಮಾಡುವಂತದ್ದೆಲ್ಲ ಪ್ರತಿಯೊಂದು ಕೂಡ ಸಿಸಿಟಿವಿಯಲ್ಲಿ ಸದ್ಯ ರೆಕಾರ್ಡ್ ಆಗಿದೆ. ಮತ್ತೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಕೂಡ ಬಿಬಿಎಂಪಿ ಕಮಿಷನರ್ ಕೂಡ ಗಮನಕ್ಕೆ ತರಲಾಗಿದ್ದು ಈಗ ಸದ್ಯ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎಸ್ ಸರೀಶ್, ಈಗ ಸದ್ಯ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಏನು ಬಿಬಿಎಂಪಿ ಅರಣ್ಯ ಅಧಿಕಾರಿ ಏನಿದ್ದಾರೆ ರಾಜಪ್ಪ ಕೂಡ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಅದ ಬಗ್ಗೆ ಈಗ ಈ ಒಂದು ಗುತ್ತಿಗೆದಾರ ಮೇಲೆ ಒಂದು ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ಬಿಬಿಎಂಪಿ ಕಮಿಷನರ್ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಬಾಗಟ ಈ ಕ್ಷಣದ ಮಾಹಿತಿ.